ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಭಾರತೀಯರೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದ ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಮಯ ಹತ್ರ ಬಂದ ಬಿಟ್ಟಿದೆ ಅಂದ್ರೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ನಮ್ಮ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದಕ್ಕೋಸ್ಕರ ತಯಾರಿ ಭರ್ಜರಿಯಿಂದನೇ ಸಾಕ್ತಾ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ಏನ್ ಇದರ ವಿಶೇಷತೆ ಈ ಬಾಲರಾಮನ ಮೂರ್ತಿ ಹೇಗಿದೆ ಇದರ ಕೆತ್ತನೆ ಎಲ್ಲ ಹೇಗ್ ಮಾಡಿದ್ದು ಯಾರು ಮಾಡಿದ್ದು ಅಂತೆಲ್ಲ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಹೆಚ್ಚಿನ ಮಾಹಿತಿನ ತಿಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವಂತಹ ಬಾಲರಾಮನ ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಏನಪ್ಪಾ ಅಂದ್ರೆ ಈ ಬಾಲರಾಮನ ಕೆತ್ತನೆ ಮಾಡಿರುವಂತಹ ಶಿಲ್ಪಿ ಅರುಣ್ ಯೋಗಿರಾವ್ ಏನಿದ್ದಾರೆ ಅವರು ನಮ್ಮ ಮೈಸೂರಿನವರಾಗಿದ್ದಾರೆ ಈ ರಾಮಲಲ್ಲನನ್ನ ಕೆತ್ತನೆ ಮಾಡಲಿಕ್ಕೆ ಬಳಸಿರುವಂತಹ ಕಲ್ಲು ಸಹ ನಮ್ಮ ಕನ್ನಡ ಮಣ್ಣಿನದ್ದಾಗಿದೆ ಅಂದ್ರೆ ನಮ್ಮ ಕರ್ನಾಟಕದ್ದೇ ಆಗಿದೆ ಐದು ವರ್ಷದ ಬಾಲಕನ ರೂಪದಲ್ಲಿರುವ ಈ ರಾಮನ ಮೂರ್ತಿಯು ನಾಲ್ಕು ಅಡಿ ಮೂರು ಇಂಚು ಎತ್ತರ ಮೂರು ಅಡಿ ಅಗಲ ಹಾಗೂ ಇನ್ನೂರು ಕೆಜಿಯಷ್ಟು ತೂಕವನ್ನು ಹೊಂದಿದೆ ರಾಮನವಮಿಯ ದಿನದಂದು ಸೂರ್ಯ ರಶ್ಮಿಯು ನೇರವಾಗಿ ರಾಮನ ಹಣೆಯನ್ನು ಸ್ಪರ್ಶಿಸುವ ಕಾರಣ ಈ ಬಾಲರಾಮನ ಮೂರ್ತಿಯನ್ನು ನಾಲ್ಕು ಅಡಿ ಮೂರು ಇಂಚು ಎತ್ತರ ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಹೇಳಲಾಗ್ತಾ ಇದೆ ಐದು ವರ್ಷದ ಬಾಲಕನ ರೂಪದಲ್ಲಿರುವ ರಾಮನ ಮೂರ್ತಿ ಪ್ರಭಾವಳಿ ಮೈಸೂರಿನ ಶೈಲಿಯಲ್ಲಿ ಕೆತ್ತಲಾಗಿದೆ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳಾದ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಹಾಗೂ ಕಲ್ಕೆಯ ಸಂಕೇತಗಳನ್ನು ತೋರಿಸಲಾಗಿದೆ ಜೊತೆಗೆ ಹಿಂದೂ ಧರ್ಮದ ಸಂಕೇತವಾದ ಸ್ವಸ್ತಿಕ್ ಓಂ ಚಕ್ರ ಗಧಾಮುದ್ರೆಗಳನ್ನು ಸಹ ಇದರಲ್ಲಿ ಕೆತ್ತನೆ ಮಾಡಲಾಗಿದೆ ಹಾಗೆ ಕೆತ್ತನೆ ಹೊಯ್ಸಲ ಶೈಲಿಯಲ್ಲಿದೆ ಶ್ರೀರಾಮನು ಸೂರ್ಯವಂಶವಾಗಿರುವುದರಿಂದ ರಾಮಲಲ್ಲನ ತಲೆಯ ಮೇಲೆ ಸೂರ್ಯ ಚಿತ್ರ ಕೂಡ ಇದೆ ಆದರೆ ಈ ಬಾಲರಾಮನ ಮೂರ್ತಿಯು ಯಾವುದೇ ರೀತಿಯಾದಂತಹ ಕಿರೀಟವನ್ನು ಹೊಂದಿಲ್ಲ ವಿಗ್ರಹದ ತುದಿಯಲ್ಲಿ ಆದಿಶಕ್ತಿಯನ್ನು ಕೆತ್ತನೆ ಮಾಡಲಾಗಿದೆ ರಾಮಲಲ್ಲರ ವಿಗ್ರಹದಲ್ಲಿ ಬಾಲರಾಮರ ಕಮಲದ ಹೂವಿನ ಮೇಲೆ ನಿಂತಿರುವಂತೆ ಕೆತ್ತನೆ ಮಾಡಲಾಗಿದ್ದು ವಿಗ್ರಹದ ಬಲಭಾಗದಲ್ಲಿ ರಾಮನ ಭಂಟನಾದ ಹನುಮಂತನನ್ನು ತೋರಿಸಲಾಗಿದೆ ಹಾಗೆ ಎಡಭಾಗದಲ್ಲಿ ಗರುಡ ಇದೆ ರಾಮನ ಕೊರಳಿನಲ್ಲಿ ರಾಜಕುಮಾರರು ಧರಿಸುವಂತಹ ಹದಿನಾರು ತರಹದ ಚಿನ್ನಾಭರಣಗಳ ಕೆತ್ತನೆಯನ್ನು ಮಾಡಲಾಗಿದೆ ಸದ್ಯಕ್ಕೆ ಈ ಬಾಲರಾಮ ಮೂರ್ತಿ ಯಾವುದೇ ರೀತಿಯಾದಂತಹ ಬಿಲ್ಲು ಬಾಣವನ್ನು ಹೊಂದಿಲ್ಲ ಮುಂದೆ ಚಿನ್ನದ ಬಿಲ್ಲು ಬಾಣವನ್ನು ಈ ಮೂರ್ತಿಗೆ ತೊಡಿಸಲಾಗಬಹುದು ಎಂಬುದನ್ನು ಈ ಚಿತ್ರದಲ್ಲಿ ಸಾಂಕೇತಿಕವಾಗಿ ತೋರಿಸಲಾಗಿದೆ ಈ ರಾಮಲಲನ ಮೂರ್ತಿಯ ಬಗ್ಗೆ ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಹಾಗೆ ತಿಳಿಸುವಂತಹ ನನ್ನ ಈ ಪುಟ್ಟ ಪ್ರಯತ್ನ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್